ಇನ್ನು ಧನುರಾಶಿ ಅಂದರೆ 2022 ಭವಿಷ್ಯವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಧನುರಾಶಿಯವರಿಗೆ ವರ್ಷದ ಅರ್ಧ ವರ್ಷ ಆಲ್ಮೋಸ್ಟ್ ಏಪ್ರಿಲ್ವರೆಗೂ ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ತೊಂದರೆದಾಯಕವಾಗೇ ಇರುವಂಥ ಸಮಯ ಇದು. ಸ್ಪೋರ್ಟ್ಸ್ಮೆನ್ಗಳಿಗೆ ಅಂದರೆ ಕ್ರೀಡಾಪಟುಗಳಿಗೆ ಅಷ್ಟೇನು ಒಳ್ಳೆಯ ಸಮಯ ಅಲ್ಲ. ಮೀಡಿಯಾದವರು ಸ್ವಲ್ಪ ಹುಷಾರಾಗಿ ವಿಷಯಗಳನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಏನಂದ್ರದೇ ತೋರಿಸೋದು ಅಥವಾ ಇನ್ನೇನೋ ರೂಮರ್ಗಳಾಗೋದು ಈ ಥರದ್ದೆಲ್ಲ ತೊಂದರೆ ಆಗಬಹುದು. ಹಾಗಾಗಿ ಮಾಧ್ಯಮದವರು ಸ್ವಲ್ಪ ಈ ಸಮಯದಲ್ಲಿ ಅಂದರೆ ನೀವೇನಾದರೂ ಧನುರಾಶಿಯಲ್ಲಿ ಹುಟ್ಟಿ ಮಾಧ್ಯಮದಲ್ಲಿ ಇದ್ದರೆ ಸ್ವಲ್ಪ ಜಾಗರೂಕತೆಯಿಂದ ನೀವು ವಿಷಯಗಳನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಮತ್ತು ಕೆಲವು ವಿಚಾರಗಳಲ್ಲಿ ಗೆಲುವು ನಿಮ್ಮನ್ನು ಈ ಸಮಯದಲ್ಲಿ ಇರೋದಿಲ್ಲ, ಗೆಲುವು ನಿಮ್ಮ ಜೊತೆ ಇರೋದಿಲ್ಲ. ಮನಃಶಾಂತಿಯನ್ನು ಕಳೆದುಕೊಳ್ಬೇಕಾಗಿ ಬರಬಹುದು. ಅನವಶ್ಯಕವಾಗಿ ಜಾಗ ಬದಲಾವಣೆ ಮಾಡುವಂಥ ಅವಕಾಶ ಕೂಡ ಈ ಸಮಯದಲ್ಲಿ ನಿಮಗೆ ಇರುತ್ತೆ. ಇನ್ನು ಮೂರ್ಖರಂತೆ ಪ್ರವರ್ತನೆ ಮಾಡುವಂಥದ್ದು ಮುಖ್ಯವಾಗಿ ಧನುರಾಶಿಯವರು, ನಿಮ್ಮ ನಡವಳಿಕೆ ಏನಿರುತ್ತೆ ಅದನ್ನು ನೀವು ಗಮನಿಸ್ಕೊಳ್ಬೇಕಾಗುತ್ತೆ. ನೀವೇ ಸರಿಯಾಗಿ ಬಿಹೇವ್ ಮಾಡಿದ್ರೆ ಅಕ್ಕಪಕ್ಕದವರು ಹೇಗೆ ನಿಮ್ಮ ಜೊತೆಗೆ ಸರಿಯಾಗಿ ವ್ಯವಹರಿಸ್ತಾರೆ, ಆ ಥರ ನೀವು ಸರಿಯಾಗಿ ಬಿಹೇವ್ ಮಾಡ್ತಿದ್ದೀರಾ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಇನ್ನು ಅಣ್ಣ ತಮ್ಮಂದರ ಜೊತೆ ಕೂಡ ಮನಸ್ತಾಪಗಳು ಬರಬಹುದು. ಆದರೆ ಏಪ್ರಿಲ್ ಮೇ ನಂತರ ಸ್ವಲ್ಪ ಪರಿಸ್ಥಿತಿಗಳು ಸುಧಾರಿಸಿ ಒಂದಷ್ಟು ಒಳ್ಳೆ ದೇವತಾ ಕಾರ್ಯಗಳನ್ನು ಪೂಜೆಗಳನ್ನು ಮಾಡಿಕೊಂಡ ನಂತರ ಒಳ್ಳೆ ಯೋಗಗಳು ದೊರೆಯುವಂಥ ಒಳ್ಳೆ ಕೆಲಸಗಳನ್ನು ಮಾಡುವಂಥ ಮತ್ತು ಮನೆಗೆ ತೊಗೊಳ್ಬೇಕು ಅಂತಿದ್ದವರು, ಸೈಟ್ ತೊಗೊಳ್ಬೇಕು ಅಂತ ಇದ್ದವರು ತೊಗೊಳ್ಳೋಕ್ಕೆ ಅವಕಾಶ ಇರುತ್ತೆ. ಸ್ವಲ್ಪ ಸ್ಲೋ ಆಗುತ್ತೆ ಕೆಲಸಗಳು, ಆದರೆ ಕೂಡ ಖಂಡಿತ ಆಗುತ್ತೆ, ಆಗುವಂಥ ಅವಕಾಶಗಳಿರುತ್ತೆ. ಇನ್ನು ನಿರೀಕ್ಷೆಗೆ ತಕ್ಕಂತೆ ನೀವು ಮಾಡುವಂಥ ಕೆಲಸಗಳು ಕೈಗೂಡದೆ ಹೋಗ್ಬೋದು, ಬಟ್ ಕೈಗೂಡ್ತವೆ. ವಿದ್ಯಾರ್ಥಿಗಳಿಗೆ ಅವಕಾಶಗಳು ದೊರೆಯುತ್ತೆ. ಸ್ವಲ್ಪ ಪರಿಶ್ರಮ ಬೇಕು, ಮನುಷ್ಯ ಪ್ರಯತ್ನ ಬೇಕೇ ಬೇಕಲ್ವಾ. ಹಾಗಾಗಿ ಸ್ವಲ್ಪ ಪ್ರಯತ್ನದಿಂದ ಒಳ್ಳೆಯ ಫಲಗಳನ್ನು ಅನುಭವಿಸುವಂತಹ ಸಮಯ ಧನುರಾಶಿಗೆ ಇದಿಷ್ಟು.